ಹಲೋ, ನಮಸ್ತೆ ಸರ್. ನಮಸ್ತೆ. ಸರ್, ನನಗೆ ಕೆಲವು ಗೊಂದಲಗಳಿದ್ದಾವೆ ಮತ್ತೆ ತಮಗೆ ಒಂದು ಪ್ರಶ್ನೆಗಳನ್ನು ಕೇಳಬೇಕಿತ್ತು. ಓಕೆ. ಬಟ್ ತಮ್ಮ ಜೊತೆ ಮಾತಾಡೋಣ ಅಂತ ಮಾಡಿದೆ ಸರ್. ಈ ಪ್ರಶ್ನೆಗಳು ಗೊಂದಲಗಳಿಗೂ ಇವನಿಗೂ ಏನ್ ಸಂಬಂಧ? ಸರ್, ನಿನ್ ಗೊಂದಲಗಳಿಗೂ ಈ ಅಹೋರಾತ್ರನಿಗೂ ಏನ್ ಸಂಬಂಧ? ಇದು ನನ್ನ ಗೊಂದಲ ಅಲ್ಲ ಸರ್. ಹಾಂ. ನೀವು ಹೇಳಿರುವಂತಹ ಕೆಲವು ಯೂಟ್ಯೂಬ್ನಲ್ಲಿ ಇರುವಂತಹ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಗೊಂದಲಗಳು. ಇರ್ಲಿ ಬಿಡಪ್ಪ, ಅವೆಲ್ಲ ಎಲ್ಲ ನಿಂಗೇನ್ ಗೊಂದಲ ಇದ್ರೆ ಅದನ್ನ ನೀನೇ ನಿವಾರಿಸ್ಕೋ, ಅಥವಾ ನೀನ್ ಅದಕ್ಕೆ ಉತ್ತರ ಕೊಡು ಯೂಟ್ಯೂಬ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲೇ. ಇಲ್ಲ ಇಲ್ಲ, ಅದು ನಾನು ತಿಳ್ಕೋಬೇಕಾಗಿರೋ ವಿಷಯಗಳು ತಿಳ್ಕೊಳ್ಳೋದಕ್ಕೆ ತಮ್ಮಲ್ಲಿ ಉತ್ತರ. ಆಗ್ತಾ ಇರೋದು, ಮತ್ತೆ ಈ ಮುಂದೆ ಯಾವಾಗಾದ್ರೂ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೋಬಹುದು ಬಿಡಪ್ಪ. ಅದನ್ನ ಫೋನ್ ಮಾಡಿ ಕೇಳೋ ಹಂಗಿಲ್ಲ. ಆಕ್ಚುಲಿ ಯಾವತ್ತೇ ಆಗ್ಲಿ ಒಂದು ಬುಕ್ ಬರೀತಾರೆ, ಅವ್ರಿಗೆ ಫೋನ್ ಮಾಡಿ ಕೇಳಬಾರ್ದು. ಯಾಕಂದ್ರೆ ಎಲ್ಲರಿಗೂ ಒಂದು ಸಮಯ ಅನ್ನೋದಿರುತ್ತೆ, ಅವ್ರ ಸಮಯ ಯಾವತ್ತು ನಾವು ಇದು ಮಾಡ್ಕೋಬಾರ್ದು. ಏನಿದೆಯೋ ಅದೆಲ್ಲ ಬುಕ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾನೆ ಆತರ್, ಅವನ್ ಬರಹಗಾರ ಏನಿದ್ರೆ ಎಲ್ಲ ಹೇಳಿ. ಮತ್ತೆ ಅದ್ರ ಬಗ್ಗೆ ಅವ್ರಿಗೆ ಫೋನ್ ಮಾಡಿ ಮಾತಾಡುವುದು ಒಳ್ಳೇದಲ್ಲ. ಯಾಕಂದ್ರೆ ಗೊಂದಲ ಇಲ್ದಂಗೆ ಎಲ್ಲ ಮಾತಾಡಿದಾನೆ, ಆದ್ರೂ ಗೊಂದಲ ಆಗಿದೆ ಅಂದ್ರೆ ಮುಂದೆ ತೀರುತ್ತೆ ಗೊಂದಲ. ಇವನದು ಪೂರ್ಣ ಓದಿದ್ರೆ ಬಿಗಿನಿಂಗ್ ಇಂದ ಸುಮಾರು 22ನೇ ತಾರೀಕಿಂದ ಇವನ್ ಬರ್ದಿರೋದೆಲ್ಲ ಓದಿದ್ರೆ ನಿನ್ ಗೊಂದಲ ನಿವಾರಣೆ ಆಗುತ್ತೆ. ಅಥವಾ ನೀನ್ ಸರ್, ಕೇಳಿ ಮಾತಾಡಿದ್ರೆ ನಿನಗೆ ನಿವಾರಣೆ ಆಗಲ್ಲ. ಯಾಕಂದ್ರೆ ನೀನ್ ಕೇಳಿರೋದು ತಪ್ಪಿರ್ಬೋದು, ಆದ್ರೆ ಓದಿರೋದು ತಪ್ಪಿರಲ್ಲ. ಸರ್ ನಾವು ಬುಕ್ ಓದಿ ಕೇಳ್ತಾ ಇಲ್ಲ ಸರ್, ಇಲ್ಲ ಫೇಸ್ಬುಕ್ ಓದು, ನಿಮ್ಮ 22ನೇ ವಿಡಿಯೋ ತಾರೀಕಿಂದ ವಿಡಿಯೋಗಳು ಸರ್, ಓದು. ವಿಡಿಯೋಗಳಲ್ಲಿ ಚರ್ಚೆ ಮಾಡಿದಾರಲ್ಲ ಆ ವಿಷಯಗಳ ಬಗ್ಗೆ ಸರ್. ಅದೇ ವಿಡಿಯೋದಲ್ಲಿ 22ನೇ ತಾರೀಕಿಂದ ಎಲ್ಲಾ ವಿಡಿಯೋ ನೋಡು. ನೋಡಿದ ಮೇಲೆ ಮತ್ತೆ ಗೊಂದಲ ಮಾಡ್ತಾರೆ. ಯಾಕಂದ್ರೆ ಇವಾಗ ನಾನು ನೀನ್ ನೋಡಿಲ್ಲ, ಯಾವ ವಿಡಿಯೋನು ನೋಡಿಲ್ಲ, ಇವನು ಯಾವ ಬರಹನು ನೋಡಿಲ್ಲ. ನೋಡದೆ ಮಾತಾಡೋದು ಒಳ್ಳೇದಲ್ಲ. ಟೈಮು ಪ್ರತಿಯೊಬ್ಬರಿಗೂ ಒಂದು ಗೌರವ ಇರುತ್ತೆ. ನೀವು ಅಗ್ರಿಕಲ್ಚರ್ ಮಾಡ್ತೀರಿ ಅಂತ ಇಟ್ಕೋ, ನೀ ಜಮೀನಲ್ಲಿ ಫಲ ತೆಗಿತೀಯ ಅಂತ ಇಟ್ಕೋ. ನಿನ್ ಜಮೀನ್ ಎಷ್ಟ್ ಎಕರೆ ಇದೆ, ಎಲ್ಲಿದೆ, ಏನ್ ಮಾಡ್ತಾ ಇದೀಯಾ, ಮಣ್ಣು ಕೆಮ್ಮಣ್ಣ ಕರಿ ಮಣ್ಣ ಏನೂ ತಿಳ್ಕೊಳ್ದೆ ನಿನ್ ಸೀದಾ ಫೋನ್ ಮಾಡಿ ಏನಪ್ಪಾ ಈರುಳ್ಳಿ ಬೆಳೆದಿದ್ಯಂತೆ, ಏನಪ್ಪಾ ಹಂಗ್ ಮಾಡಿದ್ಯಾ, ಹಂಗೆಲ್ಲ ಮಾತಾಡಬಾರ್ದು. ಸರ್ ತಿಳ್ಕೊಂಡು ಮಾತಾಡ್ತಿಲ್ಲ ಸರ್, ತಿಳ್ಕೊಂಡೇ ಮಾತಾಡಕ್ಕೆ ತಮ್ಮ ತಿಳ್ಕೊಂಡಿದ್ರೆ ಮಾತಾಡಬೇಕು ಅಂತ ಹೇಳು, ಮಾಡಿದೆ. ಯಾವ ಬರಹದ ಬಗ್ಗೆ ಮಾತಾಡ್ಬೇಕು ಹೇಳು. ಬರಹದ ಬಗ್ಗೆ ಅಲ್ಲ ಸರ್, ವಿಷಯದ ಬಗ್ಗೆ ಅಷ್ಟೇ. ಅಲ್ಲ ನೀವು ತಿಳ್ಕೊಂಡಿದ್ರೆ ಬರಹ ಎಲ್ಲ ಓದ್ಬೇಕಾಗಿತ್ತು. ಅಲ್ಲ ನಾನು 27ನೇ ತಾರೀಕು ಬರೆದ ಬರಹ ಯಾವ್ದು ಹೇಳು? ಸರ್, ಬರಹದ ಬಗ್ಗೆ ಮಾತಾಡ್ತಿಲ್ಲ ಸರ್ ನಾನು. ಆಯ್ತು, ನಾನು 31ನೇ ತಾರೀಕು ಮಾಡಿದ ವಿಡಿಯೋ ಯಾವ್ದು ಹೇಳು? ಇಲ್ಲ, ಇವಾಗ ನಾನು ಕೆಲವೇ ಕೆಲವು ವಿಚಾರಗಳಷ್ಟೇ ಮೊದಲನೇದಾಗಿ ನಿನ್ನ ಕೇಳ್ತ. ಪ್ರಶ್ನೆಗಳು ಹೇಳು, ಅದು ಏನು ಅಂತ ನಿನ್ನ ಪ್ರಶ್ನೆಗಳ ಹಿಂದಿನ ಭಾವ ಅರಿತು ಟ್ರೈ ಮಾಡ್ತೀನಿ. ಆಯ್ತು ನಿಷ್ಕಲ್ಮಷ ಸರ್, ಭಾವ ಥ್ಯಾಂಕ್ ಯು. ಆಗಿದ್ರೆ ಉತ್ತರಿಸ್ತೀನಿ, ಅದು ಓಕೆ ಓಕೆ ನಿಷ್ಕಲ್ಮಷವಲ್ಲದೆ ಇದ್ರೆ ನಾವು ಉತ್ತರಿಸೋದಿಲ್ಲ. ಓಕೆ ಓಕೆ ಸರ್, ಓಕೆ. ಅದೇ ತಾವು ದೇವರ ಬಗ್ಗೆ ಕೆಲವೊಂದು ಕಲ್ಪನೆಗಳನ್ನ ಕೊಟ್ಟಿದ್ದೀರಿ. ನೀವು ಹೇಳ್ತೀರಿ ಶಿವನ ಬಗ್ಗೆ, ಶಿವದ ಲಿಂಗದ ಬಗ್ಗೆ ಒಂದು ಇದು ಕೊಟ್ಟಿದ್ದೀರಿ. ಅದ್ರ ಅದು ಕಲ್ಪನೆ ನೀವು ಅದು ಅದು ಯಾವ ಆಧಾರದ ಮೇಲೆ ಹಂಗೆ ಹೇಳ್ತೀರಾ? ನೀವು ಆ ಶಿವನನ್ನ ಏನು ಡೈರೆಕ್ಟ್ ಆಗಿ ನಾನೇ ನೋಡಿದೆ ಅನ್ನೋ ರೀತಿನಲ್ಲಿ ನೀವು ಕಲ್ಪನೆ ಮಾಡಿ ಹೇಳ್ತಿದ್ದೀರಾ? ಇದು ಎಲ್ಲಾದ್ರೂ ಉಲ್ಲೇಖ ಆಗಿದೆಯಾ ಈ ಲಿಂಗದ ಕಲ್ಪನೆ? ಅದಕ್ಕೆ ಆಧಾರಗಳು ನಿಮ್ಗೆ ಎಲ್ಲಿ ಸಿಕ್ತು? ಆಧಾರ ಐಹೊಳೆ, ಐಹೊಳೆ ಅಂತ ಒಂದು ಊರಿದೆ, ಅಲ್ಲಿ ಪಾಳು ಬಿದ್ದ ದೇಗುಲಗಳಿದೆ. ಆ ದೇಗುಲಗಳಲ್ಲಿ ಅನೇಕ ಕಡೆ ಶಿವಲಿಂಗಗಳಿದೆ, ಕೆಲವು ಮುರಿದಿದೆ, ಕೆಲವು ಹಾಗೆ ಇದೆ. ಆ ಎಲ್ಲ ಭಾಗಗಳನ್ನ ನೋಡಿ ಮತ್ತೆ ಫೋನ್ ಮಾಡು. ಅಲ್ಲ, ಅದು ಮಾನವ ನಿರ್ಮಿತ ಅಲ್ವಾ? ಹಾ, ಮಾನವ ನಿರ್ಮಿತ. ಆಯ್ತುಪ್ಪ, ಯಾವ್ದ್ರ ಬಗ್ಗೆ ನೀನ್ ಮಾತಾಡ್ತಾ? ನೀನ್ ಮನೇಲಿ ಗ್ರೈಂಡರ್ ಯೂಸ್ ಮಾಡ್ತೀಯಾ, ಮಿಕ್ಸರ್ ಯೂಸ್ ಮಾಡ್ತೀಯಾ, ಅದು ಮಾನವ, ನೇಗಿಲು ಯೂಸ್ ಮಾಡ್ತೀಯಾ, ಅದು ಮಾನವ ನಿರ್ಮಿತ ಅಲ್ವೇನಾ? ಹೌದು ಸರ್, ಎಲ್ಲ ಇವಾಗ ನಿರ್ಮಿತ. ಕನಕದಾಸರು ತಂಬೂರ ಯೂಸ್ ಮಾಡ್ತಿದ್ರು, ಅದು ಮಾನವ ನಿರ್ಮಿತ ಅಲ್ವೇನಾ? ಇಲ್ಲ ಇಲ್ಲ, ನೀವ್ ಏನ್ ಹೇಳಿದ್ರಿ ಅಂದ್ರೆ ಶಿವ ಭೂಲೋಕಕ್ಕೆ ಬಂದಾಗ ಅವರ ಜೊತೆ ಅನುಯಾಯಿಗಳನ್ನು ಕರ್ಕೊಂಡು ಬಂದ್ರು. ಅದ ಅವಾಗ ಇಲ್ಲೇ ಬಿಟ್ಟು ಹೋಗುವಾಗ ಅನುಯಾಯಿಗಳು ಇಲ್ಲೇ ಉಳ್ಕೋತೀವಿ ನಾವು ಅಂತ ಹೇಳ್ತಾರೆ. ಆವಾಗ ನನ್ನ ನೆನಪಿಗಾಗಿ ಇದನ್ನ ಲಿಂಗವನ್ನ ಪೂಜೆ ಮಾಡಿ ಅಂತ ಆಯ್ತಪ್ಪ. ಶಿವ ಹೇಳ್ತಾನೆ ಅಂತ ಮಾತಲ್ಲಿ ಹೇಳಿದ್ರು. ಒಬ್ಬ ಮನುಷ್ಯ ಗ್ರಂಥಾಧಾರಿತ, ಪೂರ್ವಜಾಧಾರಿತ,
ಮತ್ತೆ ವಿಜ್ಞಾನಮಯ ಕೋಶಾಧಾರಿತವಾಗಿ ಮಾತಾಡ್ತಾನೆ. ನಮ್ಮೆಲ್ಲರಿಗೂ ಒಂದು ವಿಜ್ಞಾನಮಯ ಕೋಶ ಇರುತ್ತೆ. ಆ ಕೋಶದಲ್ಲಿ ನಮ್ಮ ಲಕ್ಷಾಂತರ ಜನ್ಮಗಳ ಜ್ಞಾಪಕ ಶಕ್ತಿ ಇರುತ್ತೆ. ಅದು ಕೋಟೆಯ ಬೀಗದ ಕೈಯೇ ಯಾರಿಗೂ ಕೊಟ್ಟಿರಲ್ಲ ದೇವರು, ಮರೆಯುವ ಹಾಗೆ ಮಾಡಿರ್ತಾರೆ. ಕೆಲವರು ಮಹಾವೀರ ಬುದ್ಧ ಇಂತಹವರು ಅದನ್ನ ಓಪನ್ ಮಾಡ್ಕೋತಾರೆ, ಕೆಲವರಿಗೆ ಅರ್ಧಂಬರ್ಧ ಓಪನ್ ಆಗುತ್ತೆ. ಇದನ್ನ ವಿಜ್ಞಾನಮಯ ಕೋಶಾಧಾರಿತ ಆಗುತ್ತೆ. ಹೀಗೆ ಅನೇಕ ವಿಚಾರಗಳಲ್ಲಿ ಇವನು ಬರೆದಿದ್ದಾನೆ. ಅದನ್ನ ನಿನಗೆ ನಂಬಿಕೆ ಇದ್ರೆ ನಂಬು, ಇಲ್ಲ ಅಂದ್ರೆ ಇಲ್ಲ. ಅಷ್ಟೇ ವಿನಃ ಈ ರೀತಿ ಖಡಾಖಂಡಿತವಾಗಿ ಕೇಳಿದ್ರೆ, ಕ್ರಾಂತಿಯೋಗಿ ಬಸವಣ್ಣ ಅವರು ಇಷ್ಟಲಿಂಗವನ್ನು ಮಾಡಿ ಕಲ್ಪನೆಯನ್ನ ಮಾಡಿ ಕೈಯಲ್ಲಿಟ್ರೆ ಅವ್ರನ್ನ ಕೇಳ್ಬೋದಾ ನಾವು, ಇದು ಯಾವ ರೀತಿ ಹೇಳಿದ್ಯಾ ಅಂತ ಹೇಳು. ಕ್ರಾಂತಿಯೋಗಿ ಬಸವಣ್ಣ ಅಜ್ಜ ಅವ್ರಿಗೆ ಆ ಮಹಾಪುರುಷನಿಗೆ ಇಷ್ಟಲಿಂಗದ ಒಂದು ಸಿದ್ಧಾಂತ ಯಾರು ಹೇಳಿಕೊಟ್ರು? ಇಲ್ಲ, ನನ್ನ ಪ್ರಕಾರ ನಾನು ನೀವು ದೇವರನ್ನ ನಂಬ್ತೀರಿ, ನಾನು ನಂಬಲ್ಲ. ಇವಾಗ ಆಕ್ಚುಲಿ ನಂಬದಿರುವವ ನಂಬುವವನಿಗಿಂತ ಶ್ರೇಷ್ಠ ಎಷ್ಟೋ ಸಲ. ಯಾಕೆಂದ್ರೆ ನಂಬದಿರುವವ ಸತ್ಯವಂತನಾಗಿರುತ್ತಾನೆ, ಯಾಕಂದ್ರೆ ಅವನು ನಂಬಿರುವ ಸತ್ಯವೇ ದೇವರು. ನಂಬುವವನಿಗೆ ಸತ್ಯವು ದೇವರು ಅಂತ ಗೊತ್ತಾಗೋದಕ್ಕೆ ನಂಬಬೇಕಾಗತ್ತೆ ಅವನು. ಮೂರ್ತಿ ಪೂಜನೆ ಇರುವುದು ಮೂರ್ತಿಯಲ್ಲದೆ ಹೊರಗೂ ದೇವರಿದ್ದಾನೆ ಅನ್ನೋ ತಿಳುವಳಿಕೆಗೋಸ್ಕರ ಮೂರ್ತಿ ಪೂಜನೆ ಇರೋದು. ಒಂದನೇ ಕ್ಲಾಸ್ ಇಲ್ಲದೇನೆ ನಿನಗೆ ಇಂಜಿನಿಯರಿಂಗ್ ಕಲ್ತಿದ್ಯಾ? ಬಟ್ ಹಾಗಂತ ನಿಂತರನೇ ಎಲ್ಲಾರೂ ಒಂದನೇ ಕ್ಲಾಸ್ ಇಲ್ಲದೆ ಇಂಜಿನಿಯರಿಂಗ್ ಕಲಿಬೇಕು ಅಂತ ಆಸೆ ಪಡಬೇಡ. ಕೆಲವರಿಗೆ ಮೂರ್ತಿ ಆಧಾರಿತವಾಗಿ ಅಮೂರ್ತವನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬೇಕಾಗತ್ತೆ. ಅದನ್ನ ಪಾಠ ದೇಗುಲವಿರುವುದು ನೀನ್ ಅರ್ಥ ಮಾಡ್ಕೋ. ದೇಗುಲವಿರುವುದು ದೇಗುಲದಲ್ಲಿ ದೇವರಿದ್ದಾರೆ ಅಂತಲ್ಲ, ದೇಗುಲದ ಹೊರಗೂ ದೇವರಿದ್ದಾನೆ. ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿರುವ ಜಾಗ ನಿನಗೇಕ ಗೊತ್ತಿಲ್ಲ ಅಂತ ಹೇಳ್ಕೊಡೋದಕ್ಕೆ ಮಂದಿರಗಳು ಮಾಡಿದ್ದು. ಅಷ್ಟೇ ವಿನ ನೀನು ತಿಳಿದದ್ದು ತಪ್ಪು. ಒಬ್ಬ ಭಗವಂತನಿಗೆ ನಂಬುವವ ನಂಬದವ ಎಲ್ಲರೊಂದೇ. ಅವಾಗೆ ಸರ್ ನನ್ನ ಪ್ರಕಾರ ಏನಂದ್ರೆ, ಈ ದೇವರು ಅನ್ನೋ ಕಲ್ಪನೆಯಲ್ಲಿ ಇಲ್ಲ, ಮಾತ್ರ ನಿನಗೆ ನಿನಗೆ ಅಲ್ಲ. ಈಗ ಕೇಳಿ ಕೇಳಿ, ನಾನು ಒಂದ್ ನಿಮಿಷ ಟೈಮ್ ಕೊಡಿ. ಇಲ್ಲಿ ಪ್ರಕೃತಿಗಳೇ ನಮ್ಮನ್ನ ಎಲ್ಲ ಸೃಷ್ಟಿ ಮಾಡಿರೋದು. ಆದ್ರೆ ನೋಡಿ, ಈಗ ನಾವು ಒಂದು ಜೀವಿಯಾಗಿ ಇಲ್ಲಿ ಹುಟ್ಟಿದೀವಿ ಅಂದ್ರೆ, ಈ ಭೂಮಿ ಗಾಳಿ ಪಂಚಭೂತಗಳು ಇವೆಲ್ಲ ನಮ್ಮನ್ನ ಸೇರಿಸಿ ಒಟ್ಟಾಗಿ ನಮ್ಮನ್ನ ಸೃಷ್ಟಿ ಮಾಡ್ತಿರೋದು. ಆದ್ರೆ ನೀವು ಕಾಣದೇ ಇರೋ ಕಲ್ಪನೆಗಳನ್ನೇ ದೇವರು ಅಂದ್ರೆ ಹೆಂಗೆ? ಇಲ್ವಲ್ಲೋ, ಯಾರೋ ಹೇಳಿದ್ದು ನಿನಗೆ ಅಹೋರಾತ್ರ ನೀನು ದೂರದಿಂದ ನೋಡಿ ಮಾತಾಡ್ತಿದ್ಯಾ? ಪಂಚಭೂತಗಳು ಎಲ್ಲಿ ಅಂತ ಒಂದು ಮಗು ಕೇಳತ್ತೆ. ಎಲ್ಲಿ ನನಗೆ ಕಾಣ್ತಾ ಇಲ್ಲಪ್ಪ ಪಂಚಭೂತಗಳು. ನೀರ್ ಕಾಣತ್ತೆ, ಭೂಮಿ ಕಾಣತ್ತೆ, ಮಿಕ್ಕಿರೋದ್ ಯಾವ್ದು ಅಗ್ನಿ ಸ್ವಲ್ಪ ಸ್ವಲ್ಪ ಕಾಣತ್ತೆ, ಮುಟ್ಟಕ್ಕಾಗಲ್ಲ. ವಾಯು ಕಣ್ಣಿಗೆ ಕಾಣೋದಿಲ್ವಲ್ಲಪ್ಪ, ಆಕಾಶ ಎಲ್ಲಿದೆ ಅಂತ ಕೇಳತ್ತೆ. ಅವರಿಗೆ ಇವುಗಳ ಪರಿಚಯ ಆಗೋವರೆಗೂ ಒಂದು ಪಂಚಭೂತಗಳ ಪಂಚಲಿಂಗದ ಸ್ವರೂಪವನ್ನು ಹಿರಿಯರು ಮಾಡಿಕೊಟ್ರು. ನಿನ್ನಂತ ಅವ್ರಿಗೆಲ್ಲ ಅದು ನೀನು ಅರಿತಿದೀಯ. ಅರಿಯದವರಿಗೆ ಅರಿಯುವಂತೆ ಮಾಡಲು ಶಿವಲಿಂಗ ನಿರ್ಮಾಣವಾಯಿತು ಕಣ. ಬಿಡೋ, ತರ್ಕದಲ್ಲಿ ಬೀಳಬೇಡ. ನಿನ್ನಂತೆ ಎಲ್ಲವನ್ನೂ ಜಗತ್ತನ್ನು ನೋಡಬೇಡ. ನಿನ್ನಂತ ಆಗುವ ಹಾಗೆ ಇನ್ನೊಬ್ಬರಿಗೆ ಸಹಾಯವಾಗುವ ಹಾಗೆ ಬದುಕ್ಬೇಕಪ್ಪಿ. ಈ ದೇವರ ಬಗ್ಗೆ ನೀವು ಅಷ್ಟೊಂದು ಒಂಥರ ಏಜೆಂಟ್ ರೀತಿ ಕೆಲಸ ಮಾಡ್ತೀರಾ, ಆದ್ರೆ ಆ ಸಮಾಜದಲ್ಲಿ ಇರುವಂತ ಜಾತಿ ಬಗ್ಗೆ ಯಾಕೆ ಪ್ರಶ್ನೆ ಇತ್ತಲ್ಲ? ಅಯ್ಯೋ, ಓದದೆ ಮಾತಾಡಿದ್ಯಾ ಅಂದ್ರೆ ಫೋನ್ ಇಡ್ತೀನಪ್ಪಿ. ನಿನ್ನೆ ತಾನೇ ಒಂದು ಪೋಸ್ಟ್ ಹಾಕಿದೀನಲ್ಲೋ, ಒಂದು ಪೋಸ್ಟ್ ಹಾಕಿದೀನಿ. ಆ ಮಹಾಮೇರು ಪರ್ವತ ಹುಟ್ಟಿ ಇದ ಭೂಮಿಗೆ ಬಂದ ಈ ಪವಿತ್ರ ದಿನ ಅಹೋರಾತ್ರ ಹೇಳುವ ಮಾತಿದು. ಯಾವ ದಿನ ಇವನು ಅಸ್ಪೃಶ್ಯತೆಯನ್ನು ಪಾಲಿಸುತ್ತಾನೋ ಆ ದಿನ ಇವನು ಇದ್ದು ಸತ್ತಂತೆ ಅಂತ ಬರೆದ. ಅದ್ರ ಅರ್ಥ ಏನಿಲ್ಲ. ಮತ್ತೆ ಇವನು ಆ ಮಹಾಪುರುಷನ ಬಗ್ಗೆ ಒಂದು ಹಾಡ್ ಹಾಕದ. ಅಷ್ಟೇ ಅಲ್ಲ, ಕುಲ ಕುಲ ಕುಲವೆಂದು ಹಾಡದಿರಿ. ಇಲ್ಲ ಇಲ್ಲ ಇಲ್ಲ, ನೋಡ್ದೆ 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 ಸರ್, ಸಾಂಗ್ ಮತ ಅದ್ಭುತವಾಗಿ ಬರ್ದಿದ್ದೀರಿ. ಇದು ನೀನು ಮಧ್ಯೆ ಮಾತಾಡ್ಬೇಡ. ಕನಕದಾಸರ ಕಾಣಲು ಕೃಷ್ಣ ತಿರುಗಿದ ಅಂತ ಮೂರ್ಖನ ಮಾತುಗಳು ಪುಸ್ತಕದಲ್ಲಿ ಬರೆದೆ. ಕೃಷ್ಣ ದರ್ಶನ ಕೊಡಲು ಕನಕನ ಕಡೆ ತಿರುಗ್ಲಿಲ್ಲ. ಕನಕದಾಸನನ್ನೊಂದು ಒಮ್ಮೆ ನೋಡ್ಬಿಡೋಣ, ಹಾಡು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಕೃಷ್ಣ ತಿರುಗಿದ ಅಂತ ಬರೆದೆ.
ಆ ಕನಕ ತಿರುಗಿದಾಗ ಜಗತ್ತು ಈಗಲೇ ಇಷ್ಟು ಕುಲ ಇರುವಾಗ ಆ ಕಾಲದಲ್ಲಿ ಎಷ್ಟು ಆತನನ್ನ ದೇಗುಲಕ್ಕೆ ಬಿಡದಷ್ಟು ಕುಲ ಕಠಿಣವಾಗಿದ್ದಾಗ ಅಂತಹ ವಾರ್ತೆ ಕರ್ನಾಟಕದ ಟಿವಿ ಇರಲಿಲ್ಲ, ಕರ್ನಾಟಕದ ಮೂಲೆ ಮೂಲೆಗೆ ಮಾರನೇ ದಿನ ಬೆಳಗ್ಗೆಗೆ ಹೋಗಿರುತ್ತೆ. ಯಾಕೇಳು? ಶಿವಶರಣರಿಂದ ಮತ್ತು ದಾಸಶ್ರೇಷ್ಠರಿಂದ. ಪುರಂದರ ದಾಸರು ನವಕೋಟಿ ನಾರಾಯಣ ಆಗಿ ರಾಜನಿಗೆ ಸಾಲ ಕೊಡುವಷ್ಟು ಐಶ್ವರ್ಯ ಇದ್ರು. ಅವರು ಗಿಡ ನೆಡ್ತೀನಿ, ನಾನು ಸೇವೆ ಮಾಡ್ತೀನಿ ಅಂತ ಇನ್ನೊಬ್ಬರ ಹತ್ರ ಕೈಚಾಚಲಿಲ್ಲ. ಅವರು ಮೊದಲು ಮಾಡಿದ್ದು ತನ್ನ ಆಸ್ತಿ ಎಲ್ಲವನ್ನು ದಾನ ಮಾಡಿ ದಾಸನಾಗಿ ನಿಂತು ಊರ ಸೇವೆಗೆ ನಿಂತರು. ನೋಡೋ, ಸಂತನಾದವನು ಕಿತ್ತಡಿಯಾಗಬೇಕು, ಕುಲವಿಲ್ಲದವನಾಗಬೇಕು, ನಕುಲನಾಗಬೇಕು, ಆಗ ಮಾತ್ರ ಅವನು ಸಂತ. ಜಾತಿಗೊಬ್ಬ ಸಂತ ಹುಟ್ಟಿಕೊಂಡಾಗ ಅವನು ಸಂತನಾಗುವುದಿಲ್ಲ. ಅಪಿ ಯೋಚನೆ ಮಾಡೋ, ಜಾತಿ ಇಲ್ಲದ ಜ್ಯೋತಿ ಆಗಬೇಕು ನಾವು. ಇಷ್ಟೆಲ್ಲ ಹೇಳಿದ್ರು, ಪ್ರಶ್ನೆ ಕೇಳ್ತಿರಲ್ಲ, ಕಾಲರ್ ಹಿಡಿದ್ಬಿಟ್ಟು ಬಿಡಪ್ಪ. ಅಲ್ಲ ಸರ್, ಅಲ್ಲ ಸರ್, ಬಟ್ನಲ್ಲಿ ನೀನು ಅಪಿ ನೀನ್ ತುಂಬಾ ಚೆನ್ನಾಗಿ ಮಾತಾಡಿದ್ಯಾ, ನೀನ್ ಪರ್ಮಿಷನ್ ಕೊಟ್ರೆ ಈ ಒಂದು ಆಡಿಯೋನ ಫೇಸ್ಬುಕ್ ಅಲ್ಲಿ ಹಂಚ್ಕೋತೀನಿ ಸರ್, ಹಂಚ್ಕೊಳ್ಳಿ. ಅದ್ರ ಬಗ್ಗೆ ನಾನ್ ನಿಮ್ಮ ವಿದ್ಯಾರ್ಥಿ ಅನ್ಕೊಳ್ಳಿ ಸರ್ ದಯವಿಟ್ಟು. ಇಲ್ಲ ಬಂಗಾರ, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ತಿಳ್ಕೊಂಡಿದ್ಯಾ. ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ, ಓದಿದ ಮನುಷ್ಯ ಓದದವರ ಬಗ್ಗೆ ಕರುಣೆ ಇರಬೇಕಂತೆ. ನೀನು ಓದಿ ಎಷ್ಟೋ ಜನ್ಮಗಳಲ್ಲಿ ತಿಳಿದಿದ್ಯಾ ದೇವರು ಎಲ್ಲ ಕಡೆ ಇದ್ದಾರೆ ಅಂತ. ಆದ್ರೆ ತುಂಬಾ ಜನಕ್ಕೆ ಅದು ಅರ್ಥನೇ ಆಗಲ್ವೋ? ಮಾತಾಡುವ ದೇವರು ಬೇಕು ಅಂತ ಜನ ಮೈ ಮೇಲ್ ಬರೋರು ಹಿಂದೆ ಹೋಗ್ತಾರೆ. ಅರ್ಥ ಮಾಡ್ಕೋ, ದೇವರು ನೀನ್ ಅರ್ಥ ಮಾಡ್ಕೊಂಡಿದೀಯ ಪ್ರಕೃತಿ ದೇವರು ಅಂತ. ಈ ಒಂದು ಥಾಟ್ ಬರ್ಬೇಕು ಅಂದ್ರೆ ತುಂಬಾ ಜನ್ಮಗಳು ಬೇಕು. ನಿನ್ನಂತ ಎಲ್ಲರೂ ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ಅಲ್ಲ, ಸ್ಟೀಫನ್ ಹಾಕಿನ್ ಹೇಳಿದಾನೆ ವಿಜ್ಞಾನನೇ ದೇವರು ಅಂತ. ಓಕೆ, ಅದಕ್ಕೆ ಆಧಾರ ಎಲ್ಲಿದೆ? ಅಲ್ಲ, ನೀನು ಇವಾಗ ಶಿವಲಿಂಗಕ್ಕೆ ಆಧಾರ ಕೇಳಿದವನು ಸ್ಟೀಫನ್ ಹಾಕಿನ್ ಫೋನ್ ಮಾಡಿ ಕೇಳು, ಯಾವ ಆಧಾರದಲ್ಲಿ ಹೇಳಿದೆ ಅಂತ. ಹೇಳಿದ್ದನ್ನೇ ಅವರ ಹತ್ರ ಹೇಳ್ದ. ವಿಶ್ವದ ಅನೇಕ ನಕ್ಷತ್ರಗಳು ಸೌರಮಂಡಲವಿದ್ದಂತೆ ಪ್ರತಿಯೊಂದು ನಕ್ಷತ್ರದಲ್ಲಿ ಒಂದು ಭೂಮಿ ಇದೆ, ಪ್ರತಿಯೊಂದು ಭೂಮಿಯಲ್ಲೂ ಅನೇಕ ರೀತಿಯ ಜನ ಇದ್ದಾರೆ, ಹಾಗೆ ಅನೇಕ ಗ್ರಹಗಳಿಂದ ವಿಚಿತ್ರ ವಿಚಿತ್ರ ಜನ ಭೂಮಿಗೆ ಬಂದು ಮಾಡಿದ ನಿರ್ಮಾಣ ಇದು ಭೂಮಿ. ಅದಕ್ಕೆ ನಾಸ್ಕಾ ಐಲ್ಯಾಂಡ್ಸ್ ಅಂತ ಒಂದು ರೆಫರೆನ್ಸ್ ಇದೆ, ದಕ್ಷಿಣ ಅಮೆರಿಕಾದಲ್ಲಿದೆ. ನೀನ್ ಗೂಗಲ್ ಅರ್ಥ ಅಲ್ಲಿ ಈಗ್ಲೂ ನೋಡು, 400 ಕಿಲೋಮೀಟರ್ ಎತ್ತರದಿಂದ ನೋಡಿದ್ರೆ 400 ಕಿಲೋಮೀಟರ್ ಅಷ್ಟು ದೊಡ್ಡ ಕೋತಿಗಳು ಜೇಡಗಳು ಬರ್ದಿದ್ದಾರೆ ನೆಲದ ಮೇಲೆ. ಅದನ್ನ ಮನುಷ್ಯ ಮಾತ್ರ ಇಂದಿಗೂ ಬರೆಯಕ್ಕಾಗಲ್ಲ ಈ ಕಂಪ್ಯೂಟರ್ ಯುಗದಲ್ಲಿ. ಆ ಸ್ಟೇಷನ್ಸ್ ಮಾಡ್ಕೊಂಡು ಇಳಿದಿದ್ದಾರೆ. ಈ ಶಿವಪುರಾಣದಲ್ಲಿ ಒಂದು ರೆಫರೆನ್ಸ್ ಬರುತ್ತೆ, ಶಿವ ಎಲ್ಲ ಗಂಧರ್ವರನ್ನು ನಡೀರಿ ಭೂಮಿ ಮಾಡಿದ್ದಾಯ್ತು ಹೋಗೋಣ ಅಂದ್ರೆ ಕೆಲವರು ನಾವು ಬರೋದಿಲ್ಲ ಶಿವ ಅಂತ ಹೇಳ್ತಾರೆ. ಯಾಕಪ್ಪ, ಇದು ಮೃತ್ಯು ಲೋಕ, ಇದನ್ನ ಬಿಟ್ಟು ನಮ್ಮ ಲೋಕಗಳಿಗೆ ಹೋಗೋಣ ಅಂದ್ರೆ, ಇಲ್ಲ ನಾವು ಕಬ್ಬಿನ ರಸಕ್ಕೆ ಅಧೀನ ಆಗಿದ್ದೀವಿ, ನಾವ್ ಈ ಕಬ್ಬಿನ ರಸ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ ಏನು ರೆಫರೆನ್ಸ್ ಬೇಕೋ ಅಪಿ ಇಲ್ಲ, ಒಂದು ಒಂದ್ ಹೇಳ್ತೀನಿ ಕೇಳಿ ಸರ್. ಅದ್ರ ಬಗ್ಗೆ ನೋಡಿ ಸರ್, ನಾವು ಈ ತರ ಪುರಾಣಗಳು ತುಂಬಾ ಬೇಕಾದಷ್ಟು ಇದ್ವಿ. ನಮ್ಮ ಭಾರತದ ಒಂದು ಒಂದು ದುಸ್ಥಿತಿ ಏನಂದ್ರೆ, ಯಾವ್ದನ್ನು ನಾವು ಸಾಬೀತುಪಡಿಸ್ತಾ ಇಲ್ಲ. ಪ್ರತಿಯೊಂದು ಪುರಾಣದಲ್ಲಿ ಎಲ್ಲವೂ ಸುಳ್ಳಲ್ಲ, ಹಾಗಾಗಿ ಎಲ್ಲವೂ ನಿಜವೂ ಅಲ್ಲ. ಅರ್ಥ ಮಾಡ್ಕೋ. ಇನ್ನೊಂದ್ ಏನಂದ್ರೆ ರಾಮ ಸೇತುವೆ, ನೀನ್ ಮಧ್ಯೆ ಮಾತಾಡದ್ ಬಿಡು. ನಿಜವನ್ನ ಸ್ವೀಕರಿಸಿ ಸುಳ್ಳನ್ನ ತೆಗೆದಿಡಬೇಕು. ಒಂದು ಬೆಳ್ಳುಳ್ಳಿಯನ್ನ ಸುಲಿದಾಗ ಕೊಟ್ಟು ಸುಲಿದು ಬೆಳ್ಳುಳ್ಳಿಯನ್ನ ಸ್ವೀಕರಿಸುವ ಹಾಗೆ ಪ್ರತಿಯೊಂದರ ತಿರುಳು ನಾವು ತಗೋಬೇಕಾಗತ್ತೆ. ಸುಮ್ನೆ ಒಂದು ಸುಳ್ಳು ಸಿಕ್ಕ ತಕ್ಷಣ ಗ್ರಂಥಾನೇ ತಪ್ಪು ಅಂತ ಹೇಳೋದು ತಪ್ಪಾಗತ್ತೆ. ಆದ್ರೆ ನೀನ್ ಕೇಳಿದ್ದಕ್ಕೆ ರೆಫರೆನ್ಸ್ ಕೇಳಿದ್ದು, ಆದ್ರೆ ಅಹೋರಾತ್ರ ಮಾತಾಡಿದ್ದು ವಿಜ್ಞಾನಮಯ ಕೋಶದಿಂದ ಮತ್ತೆ ಹಿರಿಯರಿಂದ ಕಲ್ತದ್ದು. ಅಮ್ಮ ಹೇಳಿದ ಮಾತು ಎಂದಿಗೂ ಸುಳ್ಳಲ್ಲ ಅಂತ ನಂಬಿಕೊಂಡಿದ್ದಾನೆ ಇವನು. ಅಮ್ಮ ತಾತ ಇವರೆಲ್ಲ ಸುಮ್ ಸುಮ್ನೆ ಹೇಳಲ್ಲ, ಅನೇಕ ಕತೆಗಳು ಹೇಳಿದ್ದಾರೆ, ಅದನ್ನ ಜನಗಳಿಗೆ ಹಂಚ್ಕೋತಾ ಇದ್ದಾನೆ. ನಂಬುವವರು ನಂಬಬಹುದು, ನಂಬದವರು ನಂಬದೇ ಇರಬಹುದು. ಇವನ ಕರ್ತವ್ಯ ಇವನು ಮಾಡ್ತಾನೆ ಬಂಗಾರು. ಒಂದೇ ಒಂದ್ ನಿಮಿಷ ಈಗ ಅವಕಾಶ ಕೊಡಿ ಸರ್. ಸರ್, ನಾನು ನಿಜವಾಗ್ಲು ಈ ಜಗತ್ತಲ್ಲಿ ಶ್ರೇಷ್ಠ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಂತ ನಂಬ್ತೀನಿ. ಯಾಕಂದ್ರೆ ಇದರಲ್ಲಿ ಈ ಧರ್ಮದಲ್ಲಿ ಪ್ರಾಣಿ ಪಕ್ಷಿಗಳು ಪಶುಗಳು ಯಾವುದಕ್ಕೂ ಕೂಡ ಹಿಂಸೆ ಮಾಡದೆ ಬದುಕಬೇಕು, ಪ್ರಕೃತಿಗೆ ವಿರುದ್ಧವಾಗಿ ಬದುಕಬಾರದು ಅಂತ ಹೇಳೋ ಧರ್ಮ ಅಂದ್ರೆ ಇದೊಂದೇ ಅನ್ಸುತ್ತೆ.
ಇಡೀ ಪ್ರಪಂಚದಲ್ಲೇ ನಾನು ಇದನ್ನೆಲ್ಲ ನಂಬುತ್ತೀನಿ, ಈ ಧರ್ಮದ ಮತ್ತೆ ನೀತಿಗೆ ಕಥೆಗಳು ಇದನ್ನೆಲ್ಲ ನಂಬ್ತೀನಿ. ಆದ್ರೆ ಒಬ್ಬ ಮಾನವನನ್ನ ದೇವರಾಗಿ ನೋಡುವಂತದ್ದು ಎಷ್ಟು ಸರಿ? ತುಂಬಾ ತಪ್ಪು, ಅದ್ರ ವಿರುದ್ಧ ಮಾತಾಡಿದಾನೆ. ಅದಕ್ಕೆ ನೀನ್ ನೋಡದೆ ಮಾತಾಡ್ತೀಯ ಅಂತ ಹೇಳಿದೆ. ಅದ್ರ ವಿರುದ್ಧ ಆಮೇಲೆ ಅಪರಾಧ ನಿನ್ನೆ ಒಂದು ವಿಡಿಯೋದಲ್ಲಿ ನೀನ್ ಕೇಳಿಲ್ಲಿ, ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ ದೇವರಿಗೆ ಡೈರೆಕ್ಟ್ ಕನೆಕ್ಟ್ ಆದ್ರು ನಿರ್ಗುಣ ನಿರಾಕಾರ ನಿಷ್ಕಲ ಪರಬ್ರಹ್ಮ ಅವನು, ನಮ್ಮೆಲ್ಲರ ನಡುವೆ ಇರೋ ಕಣ್ಣಿಗೆ ಕಾಣದ ಆಕಾಶ ಅವನು, ಅವನನ್ನ ಡೈರೆಕ್ಟ್ ಆಗಿ ನಂಬ್ರು, ತಾಯಿ ಮಗುವಿನ ಮಧ್ಯೆ ಏಜೆಂಟ್ ಬೇಡ ಅಂತ ಹೇಳಿದೀನಿ. ನೀನಾದ್ರೂ ಈ ರೀತಿ ಕೇಳ್ತೀಯ ಅಂತ ನಾ ಅದಕ್ಕೆ ಸಮಯ ಅನ್ನೋದು ಯಾರ ಹತ್ರ ಆದ್ರೂ ಮಾತಾಡಕ್ ಮುಂಚೆ ಅಧ್ಯಯನ ಮಾಡ್ಕೋಬೇಕು. ನೀನು ಇದನ್ನ ಹೇಳಿದೀನಿ, ಪ್ರೂಫ್ ಬೇಕು ಅಂದ್ರೆ ಇನ್ನೊಂದ್ಸಲ ಹೋಗಿ ನೋಡು ದಯವಿಟ್ಟು. ಅಪಿ ವಿದಂಡವಾದಕ್ಕೆ ತಿರುಗೋದು ಬೇಡ, ಸಾಕು ಬಂಗಾರು. ಸರಿ ಸರ್, ಸರಿ ಸರ್. ಸದ್ಗುರು, ಸದ್ಗುರು ಬಗ್ಗೆ ನೀವು ಒಳ್ಳೆ ಮಾತಾಡಿದ್ರಿ ನೀವು. ಆಯ್ತಪ್ಪ, ಅದನ್ನೇ ಹೇಳಿದಿನಲ್ಲೋ, ಅಷ್ಟು ಹೇಳಿದ್ರು ನೀನು ನೀನು ಕೇಳ್ತಾ ಇದೆಯಲ್ಲೋ. ಅಹೋರಾತ್ರ ನನ್ನ ನೀನು ಏಜೆಂಟ್ ಅಂದೆ, ಆ ಮಾತು ವಾಪಸ್ ತಗೋ. ಅಹೋರಾತ್ರ ನಿಮ್ಮೆಲ್ಲರ ಪಾದದ ಕೆಳಗಿರುವಂತಹ ಧೂಳಿನ ತೃಣ ಮಾತ್ರ ಕಣ. ನಾನು ಅಯ್ಯಯ್ಯೋ ಸಾರ್ 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 ಬೇಡ ಸಾರ್, ಬೇಡ ಸಾರ್, ಸಾಕು. ಇಲ್ಲೋ ನೀನು ಆ ರೀತಿ ಅದು ಹೇಗಂದೆ ನೀನು ಏಜೆಂಟ್ ಅಂತ? ಆ ಏಜೆಂಟರ ವಿರುದ್ಧ ಎದ್ದು ನಿಂತಿದ್ದಾನೆ ಯಾರಾದ್ರೂ ಗುರು ಅಂದ್ರೆ ವಾಪಸ್ ತಗೊಳ್ಳಿ ಆ ಮಾತು ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದ್ರೂ ನೀವು ಅರ್ಥ ದೈವದ ಮಾಡ್ಕೊಳ್ಳಿ. ನೀವು ಕೊಡ್ತಾ ಇದ್ರಲ್ಲ ಸರ್, ದೈವದ ಕಲ್ಪನೆಗಳು ನೀವು ಕೊಡಬೇಡಿ. ಮೂರ್ತಿ ಪೂಜೆ ಯಾರ್ಯಾರ ವಯಸ್ಸಿಗೆ, ಒಬ್ಬ 10th ಕ್ಲಾಸ್ ಮೇಷ್ಟ್ರು ಫಸ್ಟ್ ಸ್ಟ್ಯಾಂಡರ್ಡ್ ಹೋದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಬೇಕಾದಂಗೆ ಮಾತಾಡ್ತಾನೆ, ಕನಕ ಕಮಲಳ ಗೆಳೆಯ ಅಂತ ಮಾತಾಡ್ತಾನೆ ವಿನಃ. ಅಲ್ಲಿ ಹೋಗಿ ಅವನು 10th ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಶಾಂತಲೆಯ ಪಾಠ ಮಾಡುವುದಿಲ್ಲ. ಅರ್ಥ ಮಾಡ್ಕೋ, ಯಾರ್ಯಾರಿಗೆ ಹೇಗೆ ಹೇಳಬೇಕು, ಲಿಂಗದ ಮುಖಾಂತರ ಆಧ್ಯಾತ್ಮ ಕಲಿಸ್ಬೇಕಾಗುತ್ತೆ, ಈರುಳ್ಳಿಯ ಮುಖಾಂತರ ಅಧ್ಯಾತ್ಮ ಕಲಿಸ್ಬೇಕಾಗುತ್ತೆ, ಬೆಳ್ಳುಳ್ಳಿಯ ಮುಖಾಂತರ ಅಧ್ಯಾತ್ಮ ಕಲಿಸ್ಬೇಕಾಗುತ್ತೆ, ಕೊಬ್ಬರಿಯ ಒಂದು ಏನಂತೀರಿ ನೀವು ಅದನ್ನ, ಒಣಗೊಬ್ಬರಿಯ ಗಿಟಕೆ ಇರುತ್ತಲ್ಲ ಅದ್ರ ಮುಖಾಂತರ ಅಧ್ಯಾತ್ಮ ಕಲಿಸ್ಬೇಕಾಗುತ್ತೆ. ನೀನ್ ನೋಡಿದ್ರನ್ನೆಲ್ಲ ಒಂದು ಜೇನು ಹುಳದ ಬಗ್ಗೆ ಅಧ್ಯಾತ್ಮ ಕಲಿಸ್ಬೇಕಾಗುತ್ತೆ, ಒಂದು ಹಾವಿನ ವೃತ್ತದ ಬಗ್ಗೆ ಅಧ್ಯಾತ್ಮ ಕಲಿಸ್ಬೇಕಾಗುತ್ತೆ. ನೀನ್ ಹಿಂಗೆ ಹಿಂಗೆ ಬದುಕ್ಬೇಕು ಅಂತ ಹೇಳಬಾರ್ದು. ಯಾವ ನೋಡಿಲ್ಲಿ ಕೇಳೋ, ಮತ್ತೆ ಮಾತಾಡ್ಬೇಡ ನೀನು. ಒಬ್ಬ ಸಂತನಾದವನು ಇದ್ದ ಜಾಗದಲ್ಲಿ ಇದ್ದರೆ ಅವನು ಸಂತನಾಗಲಾರ. ಇದ್ದ ಅಡಿಯನ್ನು ಬಿಟ್ಟು ಮತ್ತೆ ಮುಂದಡಿಯನ್ನು ಇಡುತ್ತಾ, ಅಡಿ ಕಿತ್ತು ಅಡಿ ಇಡುತ್ತಾ ಮೇಲೆ ಕೆಳಗೆ ಎಲ್ಲ ಓಡಾಡುವವ ಕಿತ್ತಡಿಯ ಸಂತ. ಆಯ್ತು ಬಂಗಾರು, ತುಂಬಾ ಧನ್ಯವಾದ. ಇದನ್ನ ಯಾಕೆ ಆಗ್ತಾ ಇದ್ದೀನಿ ಅಂದ್ರೆ, ಇದು ಇಂತ ಪ್ರಶ್ನೆಗಳು ಕೇಳೋರಿಗೆ ಉಪಯೋಗ ಆಗುತ್ತೋ? ನಿಜ ನಿಜ ಸರ್, ಹಾಕಿ ಹಾಕಿ. ನಿನ್ನ ಹತ್ರ ಅಹೋರಾತ್ರನ ಒಂದು ಮನವಿ ಸರ್, ಸರ್ ಸರ್, ಅಷ್ಟು ನಾನು ವಿದ್ಯಾರ್ಥಿ ಸರ್, ಅಷ್ಟೇ. ನೀನ್ ಮಾತಾಡೋದಿಲ್ಲ. ಅಹೋರಾತ್ರನ ಮನವಿ ನಿನ್ನ ಹತ್ರ ಏನು ಅಂದ್ರೆ, ಇನ್ನು ಮುಂದೆ ಮಕ್ಕಳೊಡನೆ ಮಕ್ಕಳಾಗಿ, ಮುದುಕರೊಡನೆ ಮುದುಕರಾಗಿ, ಜ್ಞಾನಿಗಳೊಡನೆ ಜ್ಞಾನಿಗಳಾಗಿ, ರೈತರೊಡನೆ ರೈತನಾಗಿ, ನೀನು ಹೆಂಗಸರೊಡನೆ ಹೆಂಗಸರಾಗಿ, ಅವರವರ ಮನಸ್ಥಿತಿಯನ್ನ ಅರಿತು ಮಾತಾಡು. ಓಕೆ ಸರಿ ಸರ್. ನನ್ಗೆ ಇನ್ನೊಂದೇನಂದ್ರೆ, ನಿಮ್ಮಲ್ಲಿ ನಾನು ಏನಾದ್ರು ಒಬ್ಬ ಶಿಷ್ಯ ಆಗಿದ್ದಿದ್ರೆ ನನ್ನ ಕಲ್ಪನೆಗಳೇ ಬೇರೆ ಏನೋ ಇರ್ತಿತ್ತು. ಆದ್ರೆ ನಾನೊಬ್ಬ ಓಡಿಸ್ಕೋತಿದ್ದೆ. ಅಯ್ಯಯ್ಯೋ ಸಾರ್, ಅಷ್ಟು ಅಷ್ಟು ಇದಿಲ್ಲ ಸರ್, ಅಷ್ಟಿಲ್ಲ. ಏನಾಯ್ತು ನನ್ನಲ್ಲೂ ಒಂದು, ಏನಾಯ್ತು ಒಣಗೊಬ್ಬರಿ ತೆಗೆದಿದ್ಯಾ ಒಳಗಿಡು ಅಂತೆಲ್ಲ ಹೊಡಿತಾ ಇದ್ದೆ. ಅಷ್ಟು ಅಷ್ಟು ಇದಿಲ್ಲ ಸರ್, ವಿದ್ಯಾರ್ಥಿಗಳಂದ್ರೆ ಗೊತ್ತಿರುತ್ತೆ ತಮಗೆ, ನಮ್ದೊಂದು ಖಾಲಿ ಮೈಂಡ್ ಇರುತ್ತೆ. ಆವಾಗ ಆಧಾರಗಳು ಎಲ್ಲಿ ಸಿಕ್ಕುತ್ತವೆ ಇವ್ರಿಗೆಲ್ಲ ಅಂತ ಒಂದು ಗೊಂದಲ ಬರುತ್ತೆ. ಆವಾಗ ಈ ಪ್ರಶ್ನೆಗಳು ಕೇಳ್ತೀವಿ ಅಷ್ಟೇ ಹೊರತು. ನಿನ್ ಸ್ಟೀಫನ್ ಹಾಕಿನ್ಸ್ನ ಆಧಾರ ಕೇಳಲಿಲ್ಲ. ಸ್ಟೀಫನ್ ಹಾಕಿನ್ಸನ್ ಆಧಾರ ಅಲ್ಲ ಸರ್, ಅದು ಅವನು ವಿಜ್ಞಾನವನ್ನ ನಂಬುತ್ತಾನೆ ಅಷ್ಟೇ, ಬೇರೆ ಏನನ್ನು ನಂಬಲ್ಲ. ನಾವು ಇವೆಲ್ಲ ಅಲ್ಲಮ ಪ್ರಭುಗಳ ಹತ್ರ ಸ್ಟೀಫನ್ ಹಾಕಿನ್ಸ್ ಬಂದಿದ್ರು, ಆತನ ವಿಚಾರಗಳೇ ಚೇಂಜ್ ಆಗ್ಬಿಡ್ತಿತ್ತು. ನೋಡು, ಯಾವುದೇ ವಿದ್ಯೆ, ಒಂದು ಗೃಹಿಣಿ ಬರೀ ಕಿಚನ್ನೇ ಜೀವನ ಅಂತ ಸಾಧಿಸೋ ಶಕ್ತಿ ಇದೆ ಈ ಜಗತ್ತಲ್ಲಿ. ಒಬ್ಬ ರೈತ ನೇಗಿಲೇ ಜೀವನ ಅಂತ ಸಾಧಿಸೋ ಶಕ್ತಿ ಇದೆ. ಒಬ್ಬ ಆರ್ಮಿ ಪರ್ಸನ್ ಕೋವಿನೇ ಜೀವನ ಅಂತ ಹೇಳೋ ಶಕ್ತಿ ಇದೆ. ಹಾಗೆ ಇದೇ ಗ್ರೇಟ್ ಅಂತ ಯಾವತ್ತು ಸಾಧಿಸ್ಕೋಬೇಡ ಜಗತ್ತಲ್ಲಿ. ಒಂದು ಅಕ್ರಮ, ಅವಾಚ್ಯ, ಅಸಂಬದ್ಧ, ಅತೃಪ್ತಿ ಇವೆಲ್ಲ ಇರಬಾರ್ದಷ್ಟೇ. ಓಕೆ ಹೌದು ಹೌದು ಸರ್. ಓಕೆ ಕಣ, ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಸರ್.